ಭೂತದ ಗೊಂಬೆ. ಒಂದು ಮನೆಯಲ್ಲಿ ರಮೇಶ್ ತನ್ನ ಚಿಕ್ಕ ಪರಿವಾರದೊಂದಿಗೆ ಖುಷಿಯಿಂದ ಇದ್ದ. ಅವನ ಪರಿವಾರದಲ್ಲಿ ಅವನ ಹೆಂಡತಿ ಸೋನಂ ಹಾಗೂ 8 ವರ್ಷದ ಮಗಳಿದ್ದಳು. ಸೋನಂಗೆ ಪೇಂಟಿಂಗ್ ಮಾಡುವ ಹವ್ಯಾಸವಿತ್ತು. ಅವರ ಮನೆಯಲ್ಲಿ ಒಬ್ಬ ಕೆಲಸದಾಕೆ ಇದ್ದಳು. ಅವಳು ವಸ್ತುಗಳನ್ನು ಎಲ್ಲೆಂದರಲ್ಲಿ ಇಡುತ್ತಿದ್ದಳು ಹಾಗೂ ಮರೆತು ಬಿಡುತ್ತಿದ್ದಳು. ಅವಳು ತುಂಬಾ ಆಲಸಿಯಾಗಿದ್ದಳು. ತುಂಬಾ ನಿಧಾನವಾಗಿ ಕೆಲಸಗಳನ್ನು ಮಾಡುತ್ತಿದ್ದಳು. ಅವಳು ತನ್ನದೇ ಆದ ಪ್ರಪಂಚದಲ್ಲಿ ಮುಳುಗಿರುತ್ತಿದ್ದಳು. ತನ್ನ ಕೋಣೆಯಲ್ಲಿ ಬಾಗಿಲನ್ನು ಹಾಕಿಕೊಂಡು ಒಬ್ಬಳೇ ಇರುತ್ತಿದ್ದಳು. ಕೆಲಸದಲ್ಲಿ ಆಸಕ್ತಿ ಇಲ್ಲದ ಕಾರಣ ಕೆಲವೊಮ್ಮೆ ಹಾಲನ್ನು ಉಕ್ಕಿಸಿದರೆ ಇನ್ನೂ ಕೆಲವೊಮ್ಮೆ ಪಲ್ಯವನ್ನು ಹೊತ್ತಿಸುತ್ತಿದ್ದಳು. ಇದೆಲ್ಲವುಗಳಿಂದ ಸೋನಂ ಚಿಂತೆಗೀಡಾಗಿದ್ದಳು. ಒಂದು ದಿನ ಬೇಜಾರಿನಿಂದ ಸೋನಂ ಅವಳಿಗೆ ಹೇಳುತ್ತಾಳೆ, ನಿನ್ನೆಲ್ಲ ಸಾಮಾನನ್ನ ತಗೊಂಡು ಇಲ್ಲಿಂದ ಹೊರಡು. ಕೆಲಸದವಳು ಸೋನಂನ ಮುಂದೆ ಬೇಡಿಕೊಳ್ಳುತ್ತಾಳೆ ಹಾಗೂ ಹೇಳುತ್ತಾಳೆ, ಕ್ಷಮಿಸ್ಬಿಡಿ ಅಮ್ಮ, ಇನ್ನೊಮ್ಮೆ ನಾನು ಹೀಗ್ ಮಾಡೋದಿಲ್ಲ. ಸೋನಂ ಅವಳ ಮಾತು ಕೇಳದೆ ಲೆಕ್ಕ ಚುಪ್ತ ಮಾಡಿ ಅವಳನ್ನು ಮನೆಯಿಂದ ಹೊರಗಟ್ಟುತ್ತಾಳೆ. ಕೆಲಸದವಳು ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸೋನಂನ ಮಗಳು ಆಟವಾಡುತ್ತಾ ಕೆಲಸದವಳ ರೂಮಿಗೆ ಹೋಗುತ್ತಾಳೆ. ಅಲ್ಲಿ ಒಂದು ದೊಡ್ಡದಾದ ರಟ್ಟಿನ ಡಬ್ಬಿಯನ್ನು ನೋಡುತ್ತಾಳೆ. ಮಗು ಆ ಡಬ್ಬಿಯನ್ನು ತೆರೆಯುತ್ತಾಳೆ. ಅದರಲ್ಲಿ ಒಂದು ಸುಂದರವಾದ ಗೊಂಬೆಯನ್ನು ನೋಡುತ್ತಾಳೆ ಹಾಗೂ ಅದನ್ನು ತೆಗೆದುಕೊಳ್ಳುತ್ತಾಳೆ. ಗೊಂಬೆಯನ್ನು ನೋಡಿ ಆ ಮಗು ಸಂತೋಷಗೊಳ್ಳುತ್ತದೆ ಹಾಗೂ ಆ ಗೊಂಬೆಯನ್ನು ತನ್ನ ಕೋಣೆಗೆ ತೆಗೆದುಕೊಂಡು ಹೋಗುತ್ತದೆ. ಅಷ್ಟರಲ್ಲಿ ಸೋನಂ ಅಲ್ಲಿಗೆ ಬರುತ್ತಾಳೆ ಹಾಗೂ ಹೇಳುತ್ತಾಳೆ, ಮಗಳೇ, ನಿನಗೆ ಈ ಗೊಂಬೆ ಯಾರು ಕೊಟ್ಟಿತು? ಅವಳು ಹೇಳುತ್ತಾಳೆ, ಮಮ್ಮಿ, ಆಂಟಿ ರೂಮಲ್ಲಿ ಸಿಕ್ತು. ಸೋನಂ ಹೇಳುತ್ತಾಳೆ, ಬೇರೆಯವ್ರ ಪರ್ಮಿಷನ್ ಇಲ್ಲದೆ ಅವ್ರ ವಸ್ತುಗಳನ್ನ ಮುಟ್ಟಬಾರ್ದು ಮಗು, ಅಲ್ಲಿಟ್ಬಿಡು ಅದನ್ನ. ರಿಯಾ ಅಳುತ್ತಾಳೆ ಹಾಗೂ ಹೇಳುತ್ತಾಳೆ, ಇಲ್ಲ ಮಮ್ಮಿ, ನಂಗೆ ಗೊಂಬೆ ಬೇಕು, ನಾನು ಈ ಗೊಂಬೆನ ನನ್ನ ಹತ್ರನೇ ಇಟ್ಕೋತೀನಿ, ಪ್ಲೀಸ್ ಮಮ್ಮಿ, ಪ್ಲೀಸ್. ಸೋನಂ ಮಗಳ ಹಠವನ್ನು ಒಪ್ಪಿಕೊಳ್ಳುತ್ತಾಳೆ ಹಾಗೂ ಹೇಳುತ್ತಾಳೆ, ಆಯ್ತು, ಇದನ್ನ ನಿನ್ನ ಹತ್ರನೇ ಇಟ್ಕೋ. ಅಷ್ಟರಲ್ಲಿ ರಮೇಶ್ ಮನೆಗೆ ಬರುತ್ತಾನೆ ಹಾಗೂ ಸೋನಂಳಿಗೆ ಹೇಳುತ್ತಾನೆ, ಹೇಗಿತ್ತು ಇವತ್ತಿನ ದಿನ? ಸೋನಂ ಹೇಳುತ್ತಾಳೆ, ನಾನಿವತ್ತು ಕೆಲಸದವಳನ್ನ ಕೆಲಸದಿಂದ ತೆಗೆದ್ಬಿಟ್ಟೆ, ಯಾವಾಗ ನೋಡಿದ್ರು ತಂದೆ ಪ್ರಪಂಚದಲ್ಲಿ ಇರ್ತಿದ್ಲು. ರಮೇಶ್ ಹೇಳುತ್ತಾನೆ, ಸರಿ ಅದೆಲ್ಲ ಬಿಡು, ನಮ್ ಪುಟಾಣಿಯಲ್ಲಿದ್ದಾಳೆ ಈಗ. ಸೋನಂ ಹೇಳುತ್ತಾಳೆ, ಅವಳು ತನ್ನ ಹೊಸ ಡಾಲ್ ಜೊತೆಗೆ ಆಟ ಆಡ್ತಾ ಇದ್ದಾಳೆ. ರಮೇಶ್ ಹೇಳುತ್ತಾನೆ, ಹೊಸ ಗೊಂಬೆನಾ? ಸೋನಂ ಹೇಳುತ್ತಾಳೆ, ಹಾ, ಹೊಸ ಗೊಂಬೆ, ಆ ಕೆಲಸದವಳ ರೂಮ್ನಲ್ಲಿ ಸಿಕ್ತಂತೆ ಅವಳಿಗೆ. ಯಾಕೋ ಆ ಗೊಂಬೆ ತುಂಬಾ ವಿಚಿತ್ರ ಅನ್ನಿಸ್ತು ನಂಗೆ. ಸೋನಂ ಹಾಗೂ ರಮೇಶ್ ರಾತ್ರಿ ಮಲಗಿರುತ್ತಾರೆ. ಅಚಾನಕ್ಕಾಗಿ ಸೋನಂನ ಕಣ್ಣು ತೆರೆಯುತ್ತದೆ. ಅವಳು ಅಡಿಗೆ ಮನೆಗೆ ನೀರನ್ನು ಕುಡಿಯಲು ಹೋಗುತ್ತಾಳೆ. ಅವಳ ಹಿಂದೆ ಯಾರದೋ ನೆರಳು ಕಂಡಂತಾಗುತ್ತದೆ. ಅವಳು ತುಂಬಾ ಹೆದರುತ್ತಾಳೆ ಹಾಗೂ ತನ್ನ ಮಗಳ ರೂಮಿಗೆ ಹೋಗಿ ನೋಡುತ್ತಾಳೆ. ಮಗಳು ಮಲಗಿರುತ್ತಾಳೆ. ಮರುದಿನ ತನ್ನ ಮಗಳಿಗೆ ಸೋನಂ ಕೇಳುತ್ತಾಳೆ, ಮಗಳೇ, ನಿನ್ನೆ ನೀನು ರೂಮಿಂದ ಹೊರಗೆ ಬಂದಿದ್ಯಾ? ರಿಯಾ ಹೇಳುತ್ತಾಳೆ, ಇಲ್ಲ ಅಮ್ಮ, ನಾನಲ್ಲ, ಬಹುಶಃ ಗೊಂಬೆ ಇರಬೇಕು. ಅವರಿಬ್ಬರು ಮಗಳ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ. ರಮೇಶ್ ಟಿಫಿನ್ ಅನ್ನು ಮಾಡಿ ಆಫೀಸ್ಗೆ ಹೋಗುತ್ತಾನೆ. ಸೋನಂ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಪೇಂಟಿಂಗ್ ಮಾಡಲು ಆರಂಭಿಸುತ್ತಾಳೆ. ಅಚಾನಕ್ಕಾಗಿ ಅವಳ ಪೇಂಟ್ ಬ್ರಷ್ ಮುರಿದು ಹೋಗುತ್ತದೆ. ಮತ್ತೊಂದು ಪೇಂಟ್ ಬ್ರಷ್ ಅನ್ನು ತೆಗೆದುಕೊಳ್ಳಲು ಹೋಗುತ್ತಾಳೆ. ಅವಳು ಹಿಂದಿರುಗಿ ಬಂದಾಗ ಅವಳ ಪೇಂಟಿಂಗ್ ಅನ್ನು ಯಾರೋ ಹಾಳು ಮಾಡಿರುತ್ತಾರೆ. ಸೋನಂ ಸಿಟ್ಟಿನಿಂದ ತನ್ನ ಮಗಳ ರೂಮಿಗೆ ತೆರಳುತ್ತಾಳೆ. ಮಗಳ ರೂಮಿನಿಂದ 2 ಧ್ವನಿಗಳನ್ನು ಅವಳು ಕೇಳುತ್ತಾಳೆ ಹಾಗೂ ಆಶ್ಚರ್ಯಗೊಳ್ಳುತ್ತಾಳೆ. ಸೋನಂ ಯೋಚಿಸುತ್ತಾಳೆ, ಈ ಹುಡುಗಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಅವಳು ಮಗಳ ರೂಮನ್ನು ತೆರೆದು ನೋಡುತ್ತಾಳೆ. ಮಗು ಗೊಂಬೆಯೊಂದಿಗೆ ಕುಳಿತಿರುತ್ತಾಳೆ. ಸೋನಂ ರಿಯಾಳಿಗೆ ಕೇಳುತ್ತಾಳೆ, ಇಲ್ಲಿ ಇಬ್ರು ಮಾತಾಡೋ ಶಬ್ದ ಕೇಳಿಸ್ತು. ರಿಯಾ ಹೇಳುತ್ತಾಳೆ, ಹಾ ಮಮ್ಮಿ, ನಾನು ನನ್ನ ಗೊಂಬೆ ಜೊತೆ ಮಾತಾಡ್ತಾ ಇದ್ದೆ. ಸೋನಂ ಹೇಳುತ್ತಾಳೆ, ರಿಯಾ, ಹುಚ್ಚರ್ ತರ ಏನೇನೋ ಮಾತಾಡ್ಬೇಡ, ಸುಮ್ನೆ ಹೋಗಿ ಓದ್ಕೋ. ಇಷ್ಟನ್ನು ಹೇಳಿ ಅವಳು ರಿಯಾಳ ರೂಮಿನಿಂದ ಹೊರಬರುತ್ತಾಳೆ. ಸೋನಂಳಿಗೆ ತನ್ನ ಎಲ್ಲ ಕೆಲಸಗಳಿಂದ ಬೇಜಾರಾಗುತ್ತದೆ ಹಾಗೂ ಅವಳು ಒಬ್ಬ ಕೆಲಸದಾಕೆಯನ್ನು ನೇಮಿಸುತ್ತಾಳೆ. ಅವಳ ಹೆಸರು ಚಂಚಲ್.
ಚಂಚಲ್ ತನ್ನ ಎಲ್ಲ ಕೆಲಸಗಳನ್ನು ತುಂಬಾ ಚೆನ್ನಾಗಿ ಮಾಡುತ್ತಿದ್ದಳು. ಇದರಿಂದ ಸೋನಂ ತುಂಬಾ ಖುಷಿಯಾಗಿದ್ದಳು. ಚಂಚಲ್ ರಿಯಾಳ ರೂಮ್ ಅನ್ನು ಕ್ಲೀನ್ ಮಾಡುತ್ತಿದ್ದಳು. ಅಲ್ಲಿ ಅವಳಿಗೆ ಆ ಗೊಂಬೆ ಕಾಣುತ್ತದೆ. ಚಂಚಲ್ ಹೇಳುತ್ತಾಳೆ, ಇದೇನ್ ಗೊಂಬೆರ, ವಿಚಿತ್ರವಾಗೈತೆ. ಇಷ್ಟನ್ನು ಹೇಳಿ ಚಂಚಲ್ ಆ ಗೊಂಬೆಯನ್ನು ಎಸೆದು ಹೋಗುತ್ತಾಳೆ. ಚಂಚಲ್ ನೋಡುತ್ತಾಳೆ ಅವಳ ಹಿಂದೆ ಯಾರೋ ನಡೆಯುತ್ತಿದ್ದಾರೆಂದು. ಅವಳು ಹಿಂದೆ ತಿರುಗಿ ನೋಡಿದಾಗ ಆ ಗೊಂಬೆ ಅವಳ ಹಿಂದೆ ನಿಂತಿರುತ್ತದೆ. ಚಂಚಲ್ ನೋಡಿದಾಗ ಅಚಾನಕ್ಕಾಗಿ ಆ ಗೊಂಬೆಯ ಮುಖವು ಕೆಂಪಾಗುತ್ತದೆ. ಅವಳು ಹೆದರುತ್ತಾಳೆ. ಹೆದರಿ ಅವಳು ಯಾರನ್ನಾದರೂ ಕರೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಗೊಂಬೆ ಅವಳ ಧ್ವನಿ ಹೊರಬರದಂತೆ ಮಾಡುತ್ತದೆ. ಅವಳು ಅಲ್ಲಿಂದ ತೆರಳಲು ಪ್ರಯತ್ನಿಸುತ್ತಾಳೆ. ಆದರೆ ಗೊಂಬೆ ಅವಳನ್ನು ತಳ್ಳಿ ಬೀಳಿಸುತ್ತದೆ. ಅವಳು ಜೋರಾಗಿ ಬಿದ್ದಿದ್ದರಿಂದ ಅವಳ ತಲೆಗೆ ಪೆಟ್ಟಾಗುತ್ತದೆ ಹಾಗೂ ಅವಳು ಪ್ರಜ್ಞೆ ತಪ್ಪುತ್ತಾಳೆ. ಇದನ್ನು ನೋಡಿ ಸೋನಂ ಹೆದರುತ್ತಾಳೆ. ಚಂಚಲ್ ಅನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಚಂಚಲ್ಗೆ ಪ್ರಜ್ಞೆ ಬಂದ ನಂತರ ಸೋನಂ ಅವಳನ್ನು ಕೇಳುತ್ತಾಳೆ, ಚಂಚಲ್ ನೀನ್ ಹೇಗ್ ಬಿದ್ದೆ? ಚಂಚಲ್ ಎಲ್ಲ ವಿಷಯವನ್ನ ತಿಳಿಸುತ್ತಾಳೆ. ಸೋನಂ ಇದನ್ನೆಲ್ಲ ಕೇಳಿ ಹೆದರುತ್ತಾಳೆ. ಸೋನಂ ರಮೇಶ್ನಿಗೆ ಹೇಳುತ್ತಾಳೆ, ರಮೇಶ್ ನಿನ್ಗ್ಯಾಕೋ ಈ ಗೊಂಬೆ ಸರಿ ಅನಿಸ್ತಾ ಇಲ್ಲ, ಆ ಗೊಂಬೆಯ ಚಂಚಲನ್ನ ಬೀಳಿಸಿದೆ ಅಂತೆ. ರಮೇಶ್ ಸೋನಮ್ಳಿಗೆ ಹೇಳುತ್ತಾನೆ, ನೀನು ಕೂಡ ರಿಯಾ ತರ ಮಕ್ಕಳಟ ಶುರು ಮಾಡಿದ್ಯಾ? ಬೊಂಬೆ ಹೇಗೆ ಮನುಷ್ಯರನ್ನ ತಳ್ಳೋದಿಕ್ಕಾಗತ್ತೆ? ಅದೊಂದು ಆಟದ ವಸ್ತು ಅಷ್ಟೇ. ಇಷ್ಟನ್ನು ಹೇಳಿ ರಮೇಶ್ ಅಲ್ಲಿಂದ ತೆರಳುತ್ತಾನೆ. ಸೋನಂ ಒಮ್ಮೆ ಪೇಂಟಿಂಗ್ ಅನ್ನು ಮಾಡುತ್ತಿರುತ್ತಾಳೆ. ಅಚಾನಕ್ಕಾಗಿ ಅವಳ ಪೇಂಟಿಂಗ್ ಆ ಗೊಂಬೆಯ ತರಹ ಆಗುತ್ತದೆ. ಸೋನಂ ಹೆದರುತ್ತಾಳೆ ಹಾಗೂ ಜೋರಾಗಿ ಕಿರುಚಲು ಆರಂಭಿಸುತ್ತಾಳೆ. ಅಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರುತ್ತಾನೆ. ಇದನ್ನೆಲ್ಲ ನೋಡಿ ರಮೇಶ್ ಕೂಡ ಹೆದರುತ್ತಾನೆ. ಅಷ್ಟರಲ್ಲಿ ರಿಯಾ ಗೊಂಬೆಗೆ ಹೇಳುತ್ತಾಳೆ, ಏನ್ ಮಾಡ್ತಾ ಇದೀಯಾ ನೀನು? ಇವರು ನಮ್ಮ ಅಪ್ಪ ಅಮ್ಮ. ಅಷ್ಟರಲ್ಲಿ ಆ ಗೊಂಬೆ ಹೇಳುತ್ತದೆ, ನಾನ್ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ. ಇಷ್ಟನ್ನು ಹೇಳಿ ಗೊಂಬೆ ಸೋನಂನ ಹತ್ತಿರ ಬರಲು ಆರಂಭಿಸುತ್ತದೆ. ರಮೇಶ್ ರಿಯಾಳಿಗೆ ಹೇಳುತ್ತಾನೆ, ರಿಯಾ ಹೋಗು, ಅಡಿಗೆ ಮನೆಯಿಂದ ಎಣ್ಣೆನ ತಗೊಂಡ್ ಬಾ, ತಂದು ಇದ್ರ ಮೇಲ್ ಹಾಕಿ ಬೆಂಕಿ ಹಚ್ಚು, ಆಗ್ಲೇ ನಮ್ಗೆ ಇದರಿಂದ ಮುಕ್ತಿ ಸಿಗೋದು. ರಿಯಾ ಅಡುಗೆ ಮನೆಯಿಂದ ಸೀಮೆ ಎಣ್ಣೆಯನ್ನು ತಂದು ಆ ಗೊಂಬೆಯ ಮೇಲೆ ಹಾಕುತ್ತಾಳೆ ಹಾಗೂ ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ. ಆಗ ಗೊಂಬೆ ಅರಚಲು ಆರಂಭಿಸುತ್ತದೆ. ರಿಯಾ ನಿನ್ನ ಸ್ನೇಹಿತೆ ಅನ್ಕೊಂಡಿದ್ದೆ, ನನಗೆ ಬೆಂಕಿ ಹಚ್ಚಿ ನೀನು ಸರಿ ಮಾಡ್ಲಿಲ್ಲ, ನನ್ಗೆ ಮೋಸ ಮಾಡ್ದೆ. ನೋಡ ನೋಡುತ್ತಿದ್ದಂತೆ ಆ ಗೊಂಬೆ ಸುಟ್ಟು ಹೋಗುತ್ತದೆ. ರಮೇಶ್ ತುಂಬಾ ಖುಷಿಗೊಳ್ಳುತ್ತಾನೆ. ಅಂದು ಆ ಮೂವರು ಉಳಿದುಕೊಳ್ಳುತ್ತಾರೆ. ಇಂತಹ ಇತರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ನಿಮ್ಮಿಂದ ಯಾವುದೇ ಕಥೆ ಮಿಸ್ ಆಗದಿರಲಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಬಾಯ್ ಬಾಯ್.